ಸ್ನೇಹಿತರೆ, 2020 ಮತ್ತು 2021ರಲ್ಲಿ ನಾವು ಪಡೆದುಕೊಂಡು ಅನ್ನೋದಕ್ಕಿಂತ ಅತಿ ಹೆಚ್ಚು ಕಳೆದುಕೊಂಡದ್ದೇ ಹೌದು. ಅದರಲ್ಲೂ 2022ರಲ್ಲಂತೂ 3ನೇ ಅಲೆ ಇನ್ನೂ ಭಯ ಹುಟ್ಟಿಸಿದೆ. ಆದರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಂತೂ ಮತ್ತೆ ಹೆಚ್ಚು ಸರಣಿ ಸಾವುಗಳು ಮುಂದುವರಿಯುತ್ತಿದೆ. ಈಗ ಮತ್ತೊಬ್ಬ ಹಿರಿಯ ಜನಪದ ಕಲಾವಿದ ಮೃತಪಟ್ಟಿದ್ದಾರೆ. ಹೌದು, ಅದ್ಯಾರು ಅಂತ ನಾವು ನಿಮಗೆ ತಿಳಿಸ್ಕೊತೀವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೌದು, ಇವರ ನಿಧನಕ್ಕೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವರ ನಿಧನಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಟ್ವೀಟ್ ಮಾಡಿದ್ದಾರೆ. ಅವರ ನಿಧನದಿಂದ ಕನ್ನಡದ ಸರಸ್ವತ ಹಾಗೂ ಜನಪದ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ನಿಧನದ ಆಘಾತವನ್ನು ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಆ ಕುಟುಂಬ ಸದಸ್ಯರಿಗೆ ನೀಡಲಿ ಎಂದು ಕೇಳುತ್ತೇನೆ ಎಂದು ಬಸವರಾಜ ಬೊಮ್ಮಾಯಿ ಅವರು ಟ್ವೀಟ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇವರು ವಿಶೇಷವಾಗಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಜಾನಪದ ಗೀತೆ ಮತ್ತು ಸಂಗೀತವನ್ನು ಜೀವಂತವಾಗಿ ಇರಿಸುವ ಪ್ರಯತ್ನ ಪಡುತ್ತಿದ್ದರು. ಇವರ ನಿಧನದಿಂದ ಜಾನಪದ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಹೌದು, ಈ ಕಾಯಕ ಬೇರೆ ಯಾರೂ ಅಲ್ಲ, ಬಸವಲಿಂಗಯ್ಯ ಹಿರಿಯ ಭಟ್ ಅವರು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.